ಇನ್ನು ಮತ್ತೊಂದು ಕಡೆ ಭಾರಿ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಸುಳ್ಯ ತಾಲೂಕು ಸಂಪಾಜೆಯ ರಾಜಾರಾಮ್ಪುರದಲ್ಲಿ ಘಟನೆ ನಡೆದಿದೆ. ಬಾಳಪ್ಪ ಎಂಬುವವರ ಮನೆಯ ಬಳಿ ಮನೆ ಕುಸಿದಿದೆ. ಸುಮಾರು 15-20 ಅಡಿ ಆಳವಾದ ಗುಂಡಿ ಸೃಷ್ಟಿಯಾಗಿದೆ. ಗುಂಡಿ ಒಳಗಿನಿಂದ ನೀರು ಬರ್ತಾ ಇದೆ. ಮನೆಯವರನ್ನ ಈಗ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಭಾರಿ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅವಾಂತರ. ಸುಳ್ಯ ತಾಲೂಕು ಸಂಪಾಜೆಯ ರಾಜಾರಾಮ್ಪುರದಲ್ಲಿ ಮಳೆಯ ಎಫೆಕ್ಟ್ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬಾಳಪ್ಪ ಎಂಬುವರ ಮನೆಯೇ ಕುಸಿದು ಹೋಗಿದೆ. 15-20 ಅಡಿ ಆಳವಾದ ಗುಂಡಿ ಸೃಷ್ಟಿಯಾಗಿರುವಂಥದ್ದು. ಗುಂಡಿ ಒಳಗಿನಿಂದ ನೀರು ಬರ್ತಾ ಇದೆ. ಆ ಮನೆಯಲ್ಲಿದ್ದವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.